ಮನೆ ಮೇಲೆ ಮರಬಿದ್ದು ಹಾನಿಯಾದ ಕುಟುಂಬಸ್ಥರಿಗೆ ಶಿವಾನಂದ ಹೆಗಡೆ ಕಡತೋಕ ಧನ ಸಹಾಯ ಮಾಡಿದ್ರು. ಹೊನ್ನಾವರ ತಾಲೂಕಿನ ಹಳದಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಗ್ರಾಣಿಯಲ್ಲಿ ಕೃಷ್ಣ ದೇವೇಗೌಡ ಅವರ ಮನೆಯ ಮೇಲೆ ವಿಪರೀತ ಗಾಳಿ ಮಳೆಯಿಂದ ಬೃಹತ್ ಗಾತ್ರದ ಆಲದ ಮರ ಬಿದ್ದು ಸಂಪೂರ್ಣ ಮನೆ ಹಾನಿಯಾಗಿದ್ದು ಮನೆಯ ಸದಸ್ಯರಿಗೂ ಗಾಯವಾಗಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ತೀವ್ರವಾದ ಆರ್ಥಿಕ ಸಂಕಷ್ಟದಲ್ಲಿ ಇದ್ದ ಇವರನ್ನ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಕೆಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದ ಶಿವಾನಂದ ಹೆಗಡೆ ಕಡತೋಕ ಅವರು ಹಾನಿಯಾದ ಸ್ಥಳಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಧೈರ್ಯವನ್ನ ತುಂಬಿ ಆರ್ಥಿಕವಾಗಿ ಧನ ಸಹಾಯ ಮಾಡಿದ್ರು. ಇದೇ ವೇಳೆ ಹಳದಿಪುರ ಗ್ರಾಮ ಪಂಚಾಯತ್ ಸದಸ್ಯರಾದ ನವೀನ್ ನಾಯ್ಕ್ ಸಾಲಿಕೆರೆ ಕೂಡ ಧನ ಸಹಾಯವನ್ನ ನೀಡಿ ಕುಟುಂಬಕ್ಕೆ ನೆರವಾದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಶಿವಾನಂದ ನಾಯ್ಕ್, ಗೋವಿಂದ ಗೌಡ, ಸಂಶೀರ್ ಖಾನ್, ವೆಂಕಟೇಶ್ ಗೌಡ, ನಾಗರಾಜ್ ಗೌಡ, ರಾಮುಗೌಡ, ಮಂಜುನಾಥ್ ಗೌಡ, ಕೃಷ್ಣಗೌಡ ಮುಂತಾದವರು ಇದ್ದರು. ಕೂಜಹಳ್ಳಿ ಟೈಮ್ಸ್ ನ್ಯೂಸ್ ಹೊನ್ನಾವರ. ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಹಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.